ಹೀಗೆ 625 ಸುಮಾರಿಗೆ ಭಾರತದ ವರ್ತಕರಿಗೆ ಆಗ್ತಿದ್ದ ಒಂದು ತೊಂದರೆ ನೋಡಿದಂಥ ಪುಲಕೇಶಿ ಇಲ್ಲಿಂದ ಬಂದು ನೌಕಾದಳವನ್ನು ಕಳಿಸಿ ಅಲ್ಲಿ ಸರಣಿ ಯುದ್ಧಗಳನ್ನ ಮಾಡ್ತಾನಂತೆ. ಸರಣಿ ಯುದ್ಧಗಳನ್ನ ಮಾಡಿದ್ದು ತಬ್ಬರಿ ದಾಖಲೆ ಮಾಡ್ತಾನೆ. ಏನು ಅಂದರೆ ಅಲ್ ಹಿಂದಿನ ರಾಜ ಈ ಒಂದು ಭಾಗದ ಮೇಲೆ, ಅಂದರೆ ಇರಾಕ್ನ ಈ ಒಂದು ಆಲ್ಫಾ ಪೆನಿಸುಲಾ ಅಂತೇನಿದೆ ಈ ಭಾಗದ ಮೇಲೆ ಸರಣಿ ನೌಕಾ ಯುದ್ಧಗಳನ್ನು ಮಾಡ್ತಿದ್ದಾನೆ ಅಂತ ದಾಖಲೆ ಮಾಡ್ತಾನೆ. ಇದಾದ ನಂತರ ತುಂಬ ಒಂದು ಆಸಕ್ತಿಯಾದ ಒಂದು ವಿಷಯ ಬರುತ್ತೆ. ಏನಂದರೆ ಇದರ ನಂತರ ಬಂದು ಪುಲಕೇಶಿ ಬಂದು ಕುಸ್ರೋಗೆ ಒಂದು ರಾಯಭಾರವನ್ನು ಕಳಿಸ್ತಾನಂತೆ, ತನ್ನ ರಾಯಭಾರವನ್ನು ಕಳಿಸ್ತಾನಂತೆ ಅಂಬಾಸಿಡರ್ಗಳನ್ನ. ಆ ರಾಯಭಾರದಲ್ಲಿ ಇವನು ಸಾಕಷ್ಟು ಉಡುಗೊರೆಗಳನ್ನು ಮತ್ತು ಸಾಕಷ್ಟು ರಹಸ್ಯ ಪತ್ರಗಳನ್ನು ಕಳಿಸ್ತಾನಂತೆ. ಕುಸ್ರೋಗೆ ಮಾತ್ರ ಅಲ್ಲ, ಕುಸ್ರೋದ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ, ಕುಟುಂಬದ ಒಂದು ಸದಸ್ಯರು ಯಾರಿರ್ತಾರೆ, ಯುವರಾಜರು ಇರ್ಬೋದು, ರಾಣಿರು ಇರ್ಬೋದು, ಹೀಗೆ ಪ್ರತಿಯೊಬ್ಬರಿಗೂ ಗಿಫ್ಟ್ ಕಳಿಸ್ತಾನಂತೆ. ಪ್ರತಿಯೊಬ್ಬರಿಗೂ ಲೆಟ್ರ್ ಬರೀತಾನಂತೆ. ಆ ಲೆಟ್ರದ ವಿಷಯ ಏನು ಅಂದರೆ ಕುಸ್ರೋ ಆ ಲೆಟ್ರ್ಗಳ ಬಗ್ಗೆನೇ ಬರೀತಾನೆ. ಅಂದರೆ ಈ ಒಂದು ಎಂಬಸಿ ರಾಯಭಾರ ಬಂತಲ್ಲ ಅದ್ರ ಬಗ್ಗೆನೇ ಬರೀತಾ ಹೇಳ್ತಾನೆ. ಈ ಒಂದು ಫುರುಮಿಷ ನನ್ನ ಆಡಳಿತದ 36ನೇ ವರ್ಷದಲ್ಲಿ ಫುರುಮಿಷನು ನಮಗೆ ಬಂದು ಸಾಕಷ್ಟು ಪತ್ರಗಳನ್ನು ಕಳಿಸಿದ್ದಾನೆ, ಸಾಕಷ್ಟು ಉಡುಗೊರೆಗಳನ್ನ ಕಳಿಸಿದ್ದಾನೆ ಅಂತಲೂ ಹೇಳಬೇಕಂದಾಗ ಆ ಉಡುಗೊರೆಗಳನ್ನ ಬಗ್ಗೆ ಹೇಳ್ತಾನೆ. ಆನೆಗಳನ್ನ ಕಳಿಸಿದ್ನಂತೆ, ಕತ್ತಿಯನ್ನು ಕಳಿಸಿದ್ನಂತೆ, ಬಿಳಿ ಹದ್ದುಗಳನ್ನ ಕಳಿಸಿದ್ನಂತೆ, ಮತ್ತು ಚಿನ್ನದಿಂದ ಮಾಡಿದಂಥ ಇದು ಅಂಗಿ ಅಂದರೆ ಕೋಟ್ ಅವುಗಳನ್ನೆಲ್ಲ ಕಳಿಸ್ತಾನಂತೆ. ಈಗ ಉಡುಗೊರೆಗಳ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ಆನೆಗಳನ್ನ ಏನಕ್ಕೆ ಕಳಿಸಿರ್ಬೇಕು ಅಂತ ಯೋಚನೆ ಮಾಡಿರಬೇಕು. ಆನೆಗಳನ್ನ ಕಳಿಸಿದ್ದಾನೆ ಅಂದರೆ ಎರಡು ಅರ್ಥ ಬರುತ್ತೆ, ನಮ್ಮ ಸಾಮ್ರಾಜ್ಯದ ಶಕ್ತಿ ಹಿಂಗಿದೆ ನೀನು ಬಗ್ಬೇಕು ಅಂತ ಒಂದು, ಇನ್ನೊಂದು ಆನೆಗಳನ್ನ ನಾಳೆ ದಿನ ನಿನಗೆ ನೆರವು ಕೊಡಬಹುದು ಯಾಕೆಂದರೆ ನಿನಗೆ ಆಗಲೇ ಯುದ್ಧ ನಡೀತಿದೆ. ಅದೇ ರೀತಿ ಕತ್ತಿಯನ್ನು ನೋಡ್ಬೋದು, ಕತ್ತಿಯನ್ನು ಕಳಿಸಿರೋ ಒಂದು ಸಿಂಬಲ್ ಏನು ಬರುತ್ತೆ ಅಂದರೆ ಇಲ್ಲ ನಮ್ಮ ಶಕ್ತಿ ಹಿಂಗಿದೆ ಅನ್ನೋದಿರ್ಬೋದು, ಅಥವಾ ನೀನು ಈಗಾಗಲೇ ಕಷ್ಟದಲ್ಲಿದೆಯಾ, ನಿನ್ನ ಕಷ್ಟಕ್ಕೆ ನಾನು ಕತ್ತಿ ಕೊಡ್ತಾ ಇದ್ದೀನಿ ಅಂದರೆ ನಿಮಗೆ ಬೆಂಬಲವಾಗಿ ನಿಲ್ತೀವಿ ಅಂತ. ಬೆಂಬಲವಾಗೂ ನಿಲ್ತೀವಿ, ತಿರುಗಿಬಿದ್ರೆ ನಾವು ಇಷ್ಟು ಸಾಮರ್ಥ್ಯ ಹೊಂದಿರುವಂಥವ್ರು ಅಂತ ತಿಳಿಸೋದೆ. ಹೌದು, ಸೊ ಅದ್ರ ಮುಂದಿನ ಭಾಗವಾಗಿ ಹೇಳ್ತಾನಂತೆ ಈ ಒಂದು ಪತ್ರಗಳೇನಿದೆ ರಹಸ್ಯ ಪತ್ರಗಳು ಇದು ತುಂಬ ರಹಸ್ಯವಾಗಿರಬೇಕು, ಇದನ್ನು ಯಾರಿಗೂ ಹೊರಗಡೆ ಸೀಕ್ರೆಟ್ನ ಹೊರಗಡೆ ಹಾಕ್ಬಾರ್ದು ಅದು ಅಂತೆಲ್ಲ ಇರುತ್ತಂತೆ. ಸೊ ಹಾಗಾಗಿ ಇವನು ಕುಸ್ರೋ ಏನು ಮಾಡ್ತಾನೆ ಅಂದರೆ ಭಾರತದ ಲಿಪಿಕಾರರನ್ನು ಕರೆದು ಆ ಇದನ್ನು ಓಪನ್ ಮಾಡಿಸ್ತಾನಂತೆ ಲೆಟ್ರು. ಆ ಲೆಟ್ರಲ್ಲಿ ಏನಿತ್ತು ಅಂದರೆ ಕುಸ್ರೋವಿನ 38ನೇ ವರ್ಷ, ಅಧಿಕಾರದ 38ನೇ ವರ್ಷ, ಅಂದರೆ ಕುಸ್ರೋ ಸಾಯೋದು 628 ಇಸುವಿನಲ್ಲಿ, ಆ ವರ್ಷ ಕುಸ್ರೋ ಸಾಯ್ತಾನೆ ಮತ್ತು ಯುವರಾಜ ಬಂದು ರಾಜ ಆಗ್ತಾನೆ ಅಂತ ಕೂಡ ಲೆಟ್ರಲ್ಲಿ ಬರೆದಿದ್ನಂತೆ. ಅಂದರೆ ಇಮ್ಯಾಜಿನ್ ಮಾಡಿ ಪುಲಕೇಶಿ ಎಷ್ಟೋ ದೂರದ ಆ ಒಂದು ಸಸಾನಿಡ್ ಸಾಮ್ರಾಜ್ಯದಲ್ಲಿ ಮೊದಲೇ ಭವಿಷ್ಯವಾಣಿ ಹೇಳಿದ್ದಾನೆ ಏನು ಅಂದರೆ 628 ಕುಸ್ರೋ ಸಾಯ್ತಾನೆ ಅಂತ. ಅದು ಹೇಗೆ ಅಂದರೆ ಆ ಒಂದು ಸಾಮ್ರಾಜ್ಯದ ಒಂದು ರಾಜಕೀಯದಲ್ಲಿ ಪುಲಕೇಶಿ ಯಾವ ಮಟ್ಟಿಗೆ ಹಸ್ತಕ್ಷೇಪ ಮಾಡ್ತಿದ್ದ, ಇವನ ಪ್ರಭಾವ ಯಾವ ರೀತಿ ಇತ್ತು ಇರಾಕ್ ಇರಾನ್ ದೇಶದ ಮೇಲೆ, ಇವನ ಪ್ರಭಾವ ಯಾವ ರೀತಿ ಇತ್ತು ಅನ್ನೋದು ಇಲ್ಲಿ ಗೊತ್ತಾಗ್ತಿದೆ ಇವನ ಲೆಟರು. ಈ ಲೆಟ್ರ್ ಬಂದಾದಮೇಲೆ ಅಂದರೆ ಏನಾಗುತ್ತಂತೆ ಅಲ್ಲಿ ಅಂದರೆ ಅವ್ರವ್ರಿಗೇನೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತಂತೆ, ಮುಂದೆ ಏನಾಗುತ್ತೆ ಏನಾಗುತ್ತೆ ಅನ್ನೋದಂದರೆ ನೀನು ನನ್ನ ಸಾಯಿಸ್ತೀಯಾ ಅಥವಾ ಇನ್ನೇನೋ ಹೆಚ್ಚು ಕಮ್ಮಿ ಆಗ್ಬೋದು ಸಾಮ್ರಾಜ್ಯದಲ್ಲಿ, ಈ ಥರ ಎಲ್ಲ ಒಡಕುಗಳಾಗಿ ಕೊನೆಗೆ ಇವನು ಪುಲಕೇಶಿಗೆ ತೊಂದರೆ ಕೊಡೋಕ್ಕೆ ಸರಿ ಹೋಗಲ್ಲ ಅಂದ್ಬಿಟ್ಟು ವರ್ತಕರ ಜೊತೆ ಇವರು ಅಗ್ರಿಮೆಂಟ್ ಮಾಡ್ಕೋತಾರಂತೆ. ಅಂದರೆ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಬಿಸ್ನೆಸ್ ಮಾಡ್ಕೊಳ್ಳಿ ಇನ್ನು ಮುಂದಕ್ಕೆ ಅನ್ನೋ ಮಟ್ಟಿಗೆ, ಆ ಮಟ್ಟಕ್ಕೆ ಭಯ ಹುಟ್ಟಿಸಿದ್ದು ಪುಲಕೇಶಿ. 1400 ವರ್ಷಗಳ ಹಿಂದೆ ಇನ್ಯಾವುದೋ ಒಂದು ಸಾಮ್ರಾಜ್ಯದಲ್ಲಿ, ಅಂದರೆ ಇವತ್ತಿಗೆ 3000 ಕಿಲೋಮೀಟ್ರ್ ದೂರದಲ್ಲಿ ಸಮುದ್ರದ ಮೂಲಕ ಪ್ರಯಾಣ ಮಾಡಿ ಆ ಸ್ಥಳದಲ್ಲಿ ಬಂದು ವ್ಯಾಪಾರವನ್ನು ನಿಯಂತ್ರಣ ಮಾಡ್ತಿದ್ದ ಒಂದು ನಮ್ಮ ವರ್ತಕರ ಪರವಾಗಿ ಪುಲಕೇಶಿ ಈ ಒಂದು ದೊಡ್ಡ ಮಟ್ಟದ ಲಾಬಿಯನ್ನು ಆ ದೇಶದಲ್ಲಿ ಮಾಡ್ತಿದ್ದ ಅಂದರೆ ಪುಲಕೇಶಿನ ವಿಶ್ವನಾಯಕ ಅಂತ ಒಪ್ಕೊಳ್ಳೇಬೇಕು.